ಆತ್ಮೀಯ ವಿದ್ಯಾರ್ಥಿಗಳು, ಸೊ 10ನೇ ತರಗತಿಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಪಾಠ ಇಂಗಾಲ ಮತ್ತು ಅದರ ಸಂಯುಕ್ತಗಳು. ಬಹಳ ಪ್ರಮುಖವಾದಂತಹ ಪಾಠ ಮತ್ತು ನಮ್ಮ ಜೀವನದ ಅತ್ಯವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಇಂಗಾಲದ ಪಾತ್ರ ಬಹಳ ಮಹತ್ವ ವಹಿಸ್ತದೆ. ಹಾಗಾಗಿ ನಾವಿಲ್ಲಿ ಇಂಗಾಲದ ಬಗ್ಗೆ ಹೆಚ್ಚು ತಿಳ್ಕೋಬೇಕು. ಹಿಂಗೆಲ್ಲ ಗೊತ್ತಿದೆ ಮಕ್ಕಳೇ, ಆಧುನಿಕ ಆರ್ಥಿಕ ಕೋಷ್ಟಕವನ್ನು ನೋಡಿದಾಗ ನಾವು ಸುಮಾರು 118 ಧಾತುಗಳನ್ನು ನಾವು ಕಾಣ್ತೀವಿ. ಆ 118 ಧಾತುಗಳಲ್ಲಿ ಕೆಲವನ್ನು ಲೋಹಗಳಿಂದ ವಿಂಗಡಣೆ ಮಾಡ್ತೀವಿ, ಇನ್ನು ಕೆಲವನ್ನು ಅಲೋಹಗಳು ಅಂತ ವಿಂಗಡಣೆ ಮಾಡ್ತೀವಿ, ಅಲೋಹಗಳು ಅಂತ. ಮತ್ತು ಲೋಹ ಮತ್ತು ಅಲೋಹದ ಎರಡೂ ಗುಣಗಳನ್ನು ಕೆಲವು ಧಾತುಗಳು ಹೊಂದಿರ್ತವೆ, ಅವುಗಳನ್ನು ನಾವು ಲೋಹಾಭಗಳೆಂದು ಕರೆಯುತ್ತೇವೆ, ಲೋಹಾಭಗಳೆಂದು ಕರೆಯುತ್ತೇವೆ, ಹೌದಲ್ಲ? ಹಾಗಾದ್ರೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಇರತಕ್ಕಂತಹ ಇಂಗಾಲ ಯಾವ ಗುಂಪಿಗೆ ಬರ್ತದೆ, ಅದು ಲೋಹನೋ ಅಲೋಹನೋ ಅಥವಾ ಅಲೋಹಾಭನೋ ಅಂತ ಕೇಳಿದಾಗ ಸ್ವಲ್ಪ ಆಲೋಚನೆ ಮಾಡಿದಾಗ ನಮ್ಗೆ ಏನು ಅನ್ಸುತ್ತೆ, ಏಕೆಂದ್ರೆ ಅದು ಕಠಿಣ ಅಲ್ಲ, ವಿದ್ಯುತ್ ವಾಹಕತೆ ಇಲ್ಲ, ಮತ್ತೆ ತಂತುಶೀಲತೆ ಪತ್ರಶೀಲತೆ ತೋರಲ್ಲ ಅಂತ ಕರ್ಕೊಳ್ತೀವಿ. ಇಂಗಾಲವನ್ನು ನಾವು ಅಲೋಹದ ಗುಂಪಿಗೆ ಸೇರಿಸ್ತೇವೆ, ಹೌದಲ್ಲ? ಸೊ ಇಂಗಾಲ ಒಂದು ಅಲೋಹ, ಇಂಗಾಲ ಒಂದು ಅಲೋಹ. ಇನ್ನ ಆಧುನಿಕ ಆವರ್ತಕ ಕೋಷ್ಟಕದ ಸ್ಥಾನಮಾನವನ್ನು ನೋಡೋಣ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇಂಗಾಲದ ಸಂಕೇತವನ್ನು ನಾವು ಸಿ ಇಂದ ಸೂಚಿಸ್ತೀವಿ. ಇಂಗಾಲದ ಸಂಕೇತ ಸಿ, ಇಂಗಾಲದ ಸಂಕೇತ ಸಿ. ಅದಾದ್ಮೇಲೆ ಅದರ ಪರಮಾಣು ಸಂಖ್ಯೆ, ಇಂಗಾಲದ ಸಂಕೇತ ಸಿ, ಪರಮಾಣು ಸಂಖ್ಯೆ, ಪರಮಾಣು ಸಂಖ್ಯೆ, ಪರಮಾಣು ಸಂಖ್ಯೆ ಎಷ್ಟು ಅಂತ ಗೊತ್ತಾ ನಿಮಗೆ? ಇಂಗಾಲದ ಪರಮಾಣು ಸಂಖ್ಯೆ ಆರು, ಇಂಗಾಲದ ಪರಮಾಣು ಸಂಖ್ಯೆ ಆರು. ಅದೇ ರೀತಿ ಪರಮಾಣು ರಾಶಿಯನ್ನು ಹೇಳ್ಬೇಕಲ್ಲ, ಓಕೆ, ಅದೇ ಇಂಗಾಲದ ಪರಮಾಣು ರಾಶಿ, ಇಂಗಾಲದ ಪರಮಾಣು ರಾಶಿ, ಪರಮಾಣು ರಾಶಿ ರಾಶಿ 12, ಪರಮಾಣು ರಾಶಿ 12. ಒಂದು ಚೆನ್ನಾಗಿ ನಾವು ಇಟ್ಕೊಳ್ಳಿ, ಯಾವುದೇ ಪರಮಾಣುವನ್ನು ತೆಗೆದುಕೊಳ್ಳಿ, ರಾಸಾಯನಿಕ ಕ್ರಿಯೆಯಲ್ಲಿ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಎಲೆಕ್ಟ್ರಾನ್ಗಳ ಪಾತ್ರನೇ ದೊಡ್ಡದು. ಈ ಎಲೆಕ್ಟ್ರಾನ್ಗಳ ಸಹಾಯದಿಂದ ನಾವು ಎರಡು ರೀತಿಯ ಪ್ರಮುಖ ಬಂಧಗಳನ್ನು ನಾವು ಕಾಣ್ತೇವೆ. ಸಂಯುಕ್ತಗಳಾಗಬೇಕಲ್ಲ, ಅದರಲ್ಲಿ ಅಯಾನಿಕ ಬಂಧ ಮತ್ತು ಸಹವೇಲೆನ್ಸಿಯ ಬಂಧ. ಅಯಾನಿಕ ಬಂಧ ಅಂದರೆ ಎಲೆಕ್ಟ್ರಾನ್ಗಳನ್ನು ಕೊಟ್ಬಿಡೋದು, ಕೊಟ್ಬಿಟ್ಟಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್, ಧನಾಂಶ ಮತ್ತು ಧನಾಯಾನ ಮತ್ತು ಋಣಾಯಾನ ಅಂತ ಬರ್ತದೆ. ಆ ಧನಾಯಾನ ಮತ್ತು ಋಣಾಯಾನಗಳ ನಡುವೆ ಆಕರ್ಷಣೆ ಉಂಟಾಗ್ತದೆ. ಆ ಆಕರ್ಷಣೆ ಉಂಟಾಗಿ ರಾಸಾಯನಿಕ ಬಂಧ ಉಂಟಾಗುತ್ತೆ, ಅದನ್ನು ನಾವು ಅಯಾನಿಕ ಬಂಧ ಅಂತ ಕರಿತೀವಿ. ಸಹವೇಲೆನ್ಸಿಯ ಬಂಧದಲ್ಲಿ ಹಾಗಾಗುತ್ತಿಲ್ಲ. ಎಲೆಕ್ಟ್ರಾನ್ಗಳು, ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳು, ಅದು ಯಾವ ಎಲೆಕ್ಟ್ರಾನ್ಗಳು, ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳು, ಅದಕ್ಕೆ ಏನಂತ ಕರಿತೀವಿ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಒಂದು ಪರಮಾಣುವಿನ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹೊರಕವಚ ಯಾಕೆಂದರೆ ಕೆ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ ಅಂತ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಉಪಕವಚಗಳನ್ನು ಎಸ್ ಉಪಕವಚ, ಪಿ ಉಪಕವಚ, ಡಿ ಉಪಕವಚ, ಎಫ್ ಉಪಕವಚ ಅಂತ ವಿಂಗಡಣೆ ಮಾಡ್ತೀವಿ. ಅದನ್ನೆಲ್ಲ ನೀವು ಪರಮಾಣು ರಚನೆಯನ್ನು ಮತ್ತು ರಚನೆ ಅಧ್ಯಯನ ಮಾಡಬೇಕು, ನಾವು ಹೆಚ್ಚು ತಿಳ್ಕೊತೀವಿ. ಸೊ ಈ ರೀತಿ ಇದ್ದಾಗ ಪರಮಾಣುಗಳಲ್ಲಿರತಕ್ಕಂತಹ ಎಲೆಕ್ಟ್ರಾನ್ಗಳು ಹಂಚಿಕೆ ಸಹಕಾರದೊಂದಿಗೆ ಒಂದನ್ನೊಂದು ಹಂಚಿಕೊಳ್ಳೋದ್ರಿಂದ ಬಹಳ ಸ್ಟ್ರಾಂಗ್ ಆಗಿರತಕ್ಕಂತಹ ಬಂಧ ಉಂಟಾಗುತ್ತೆ. ಅದನ್ನು ನಾವು ಹೇಳ್ತೀವಿ ಸಹ ವೇಲೆನ್ಸಿ ಬಂಧ. ಸಹ ವೇಲೆನ್ಸಿ ಬಂಧ, ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಸಹಕರಿಸಿಕೊಂಡು ಹಂಚಿಕೊಂಡು ಧಾತುಗಳು ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ. ಅವುಗಳನ್ನು ನಾವು ಸಹ ವೇಲೆನ್ಸಿ ಸಂಯುಕ್ತಗಳು, ಆ ಬಂಧವನ್ನು ಸಹ ವೇಲೆನ್ಸಿ ಬಂಧ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಆ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಹೆಚ್ಚಿನ ಇದರಲ್ಲಿ ಇಂಗಾಲ ಏನಾಗ್ತದೆ, ಒಂದು ವಿಶೇಷವಾದ ಗುಣ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡ್ತದೆ ಇಂಗಾಲ. ಸೊ ಆ ಇಂಗಾಲ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡೋದಕ್ಕೆ ಕಾರಣ ಇಂಗಾಲದಲ್ಲಿರುವ ಎಲೆಕ್ಟ್ರಾನ್ಗಳು. ಹಾಗಾದರೆ ಯಾವ ಎಲೆಕ್ಟ್ರಾನ್ಗಳು ಅಂತ ನೋಡಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಪರಮಾಣು ಸಂಖ್ಯೆ ಆರನ್ನು, ಪರಮಾಣು ಸಂಖ್ಯೆ ಆರನ್ನು ನಾವು ಸಾಮಾನ್ಯ ಸ್ಥಿತಿನಲ್ಲಿ, ಒಂದು ತಟಸ್ಥ ಸ್ಥಿತಿನಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಬರೆದಾಗ ನಾವು ಇದು ಸಾಮಾನ್ಯ ಸ್ಥಿತಿ ಅಂತ ಕರಿತೇವೆ. ಸಾಮಾನ್ಯ ಸ್ಥಿತಿ, ಈ ಸಾಮಾನ್ಯ ಸ್ಥಿತಿನಲ್ಲಿ
ಎಲೆಕ್ಟ್ರಾನ್ ಗಳು ಹೇಗಿರುತ್ತದೆ ಇಂಗಾಲದಲ್ಲಿ ಅಂದಾಗ 1s2 ಅಂದ್ರೆ k ಕವಚ ಫಿಲ್ ಅಪ್ ಆಯ್ತು ಇನ್ನ l ಕವಚಕ್ಕೆ ಬಂದಾಗ 2s2 2p2 2s2 2p2 ನೋಡಿ l ಕವಚದಲ್ಲಿ ಇನ್ನು ಎಲೆಕ್ಟ್ರಾನ್ ಗಳು ತುಂಬಬೇಕು ಅಂದ್ರೆ ಅಷ್ಟೇ ಇರೋದು ಅಂದ್ರೆ ಪರಮಾಣು ಸಂಖ್ಯೆ 6 2 24 26 ಇದು ಸಾಮಾನ್ಯ ಸ್ಥಿತಿ ನೋಡಿ ಇದು ಸಾಮಾನ್ಯ ಸ್ಥಿತಿ ಇನ್ನ ಇಂಗಾಲದ ಪರಮಾಣು ಕ್ರಿಯಾಕಾರಕವನ್ನು ಹೊಂದಿದೆ ಕ್ರಿಯಾಕಾರ ಸ್ಥಿತಿಯಲ್ಲಿ ಇದೆ ಅಂದಾಗ ಈ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ ಗಳು ಯಾವ ರೀತಿ ಇರ್ತದೆ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಸೊ ಈ ಸ್ಥಿತಿನಲ್ಲಿ ಇದ್ದಾಗ ಅದು ತಟಸ್ಥವಾಗಿರ್ತದೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಆದರೆ ಹೊರ ಕವಚದಲ್ಲಿರತಕ್ಕಂಥ ಎಲೆಕ್ಟ್ರಾನ್ ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂದಾಗ ಎಲೆಕ್ಟ್ರಾನ್ ಗಳು ಯಾವ ರೀತಿ ಇರ್ತದೆ ಅಂತ ಸ್ವಲ್ಪ ಗಮನಿಸಿ ಕ್ರಿಯಾಕಾರಕದ ಸ್ಥಿತಿಯಲ್ಲಿ ಕ್ರಿಯಾಕಾರಿ ಸ್ಥಿತಿಯಲ್ಲಿ ಕ್ರಿಯಾಕಾರಿ ಸ್ಥಿತಿಯಲ್ಲಿ ನೋಡಿದಾಗ ಸೊ ಕೆ ಕವಚ ಮತ್ತು ಎಲ್ ಕವಚಕ್ಕೆ ಬಂದಾಗ ಸೊ ಮೊದಲನೆಯ ಕವಚ ಮತ್ತು ಉಪಕವಚ ಸಂಪೂರ್ಣವಾಗಿ ತುಂಬಿರುತ್ತೆ ನಾವು ಅದನ್ನು ಮಾತಾಡ್ಸೋ ಹಾಗಿಲ್ಲ ಆದರೆ ಇಲ್ಲಿ ಬಂದಾಗ ನೋಡಿ ಹೇಗಿರ್ತದೆ ಸ್ವಲ್ಪ ಅಬ್ಸರ್ವ್ ನೋಡಿ ಎಸ್ ನಲ್ಲಿರುವ ಎರಡು ಎಲೆಕ್ಟ್ರಾನ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಅಲ್ಲಿ ಉಳ್ಕೊಳ್ತದೆ ಇನ್ನೊಂದು ಎಲೆಕ್ಟ್ರಾನ್ ಏನಾಗ್ತದೆ ಪಿ ಗೆ ಹೋಗುತ್ತೆ ಪಿ ನಲ್ಲಿ ಮೂರು ಮನೆಗಳಿರ್ತದೆ ಸಣ್ಣ ಮನೆಗಳು ಅದರಲ್ಲಿ ಒಂದೊಂದು ಎಲೆಕ್ಟ್ರಾನ್ ಗಳನ್ನ ಇಡಿಸ್ತದೆ ನೋಡಿ 2px 2py 2pz 2px 2py 2pz ನೋಡಿ ಇವಾಗ ಈ ಎರಡು ಎಲೆಕ್ಟ್ರಾನ್ ಮತ್ತೆ ಇನ್ನೊಂದು ಎಲೆಕ್ಟ್ರಾನ್ ಏನಾಗ್ತದೆ px ಗೆ ಒಂದು ಎಲೆಕ್ಟ್ರಾನ್ py ಗೆ ಒಂದು ಎಲೆಕ್ಟ್ರಾನ್ ಹೋದಾಗ ಎಸ್ ನ ಒಂದು ಎಲೆಕ್ಟ್ರಾನ್ ಕೆಳಗೆ ಅರ್ಥ ಆಯ್ತಾ ಮಕ್ಕಳೇ ಸೊ ಇದನ್ನು ನಾವು ಏನಂತ ಕರಿತೀವಿ ಕ್ರಿಯಾಕಾರಕದಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಈ ರೀತಿ ಇರ್ತದೆ ಹಾಗಾಗಿ ಎಲ್ ಎಂಬುದು ಹೊರ ಕವಚ ಅಂದಾಗ ಹೊರ ಕವಚದಲ್ಲಿರತಕ್ಕಂತಹ ನಾಲ್ಕು ಎಲೆಕ್ಟ್ರಾನ್ಗಳನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಎಂದು ಕರೆಯುತ್ತೇವೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹಾಗಾಗಿ ಇಂಗಾಲದ ವೇಲೆನ್ಸಿ ಎಷ್ಟು ಅಂದಾಗ ನಾವು ಇಂಗಾಲದ ವೇಲೆನ್ಸಿ 4 ಅಂತ ಕರಿತೀವಿ ಹಾಗಾಗಿ ಇಂಗಾಲವನ್ನ ಟೆಟ್ರಾ ವೇಲೆನ್ಸಿ ಧಾತು ಇಂಗಾಲವನ್ನ ಟೆಟ್ರಾ ಅಂದ್ರೆ 4 ಟೆಟ್ರಾ ವೇಲೆನ್ಸಿ ಧಾತು ಅಂತ ಕರಿತೀವಿ ಸೊ ಇದು ವೆರಿ ಇಂಪಾರ್ಟೆಂಟ್ ಈ 4 ಎಲೆಕ್ಟ್ರಾನ್ ಗಳು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಾಲ್ಕು ಹೊರ ಕವಚದಲ್ಲಿರತಕ್ಕಂಥ 4 ಎಲೆಕ್ಟ್ರಾನ್ಗಳು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡೋದ್ರಲ್ಲಿ ಸಹವೇಲೆನ್ಸಿ ಸಂಯುಕ್ತಗಳನ್ನು ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮತ್ತೆ ನಿಮಗೆ ಒಂಥರ ಆಶ್ಚರ್ಯ ಅನಿಸ್ಬೋದು ನಮ್ಮ ಜೀವನದಲ್ಲಿ ಶೇಕಡ 99% ಭಾಗ ನಾವು ನೋಡೋದೆಲ್ಲ ನಾವು ಬಳಸೋದು ಅಂತ ಹೇಳೋಣ ನಾವು ಬಳಸೋದೆಲ್ಲ ಇಂಗಾಲದಿಂದ ರಚನೆ ಆಗಿರ್ತದೆ ನಾವು ಹಾಕೋ ಬಟ್ಟೆ ಆಗಿರ್ಬೋದು ನಮ್ಮ ಚರ್ಮ ಆಗಿರ್ಬೋದು ನಮ್ಮ ದೇಹದ ಅಂಗಾಂಗಗಳಾಗಿರ್ಬೋದು ನಾವು ಬಳಸೋಂಥ ಪೇಪರ್ ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ನೋಡಿ ಎಲ್ಲದರಲ್ಲೂ ಇಂಗಾಲ ಇದ್ದೇ ಇರುತ್ತೆ ಹಾಗಾಗಿ ಇಂಗಾಲಕ್ಕೆ ಅಷ್ಟು ಮಹತ್ವ ಹಾಗಾಗಿ ನಾವು ಇಂಗಾಲದ ಪಾಠವನ್ನು ಯಾಕೆ ಅಧ್ಯಯನ ಮಾಡಬೇಕು ಅದರ ಮಹತ್ವದಿಂದ ನಾವು ಅಧ್ಯಯನ ಮಾಡಬೇಕು ಅರ್ಥ ಆಯ್ತಾ ಮಕ್ಕಳೇ ಸೊ ಹೊರ ಕವಚದಲ್ಲಿರತಕ್ಕಂತಹ ಈ 4 ಎಲೆಕ್ಟ್ರಾನ್ಗಳು ಇಂಗಾಲವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಹಾಗೆ ಮತ್ತು ಸಹವೇಲೆನ್ಸಿ ಬಂಧಗಳನ್ನು ಉಂಟು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತದೆ ಅರ್ಥ ಆಯ್ತಾ ಮಕ್ಕಳೇ ಹಾಗಾಗಿ ಇಂಗಾಲವನ್ನು ಟೆಟ್ರಾವೇಲೆನ್ಸಿ ಧಾತು ಎಂದು ಕರಿತೀವಿ ಇಂಗಾಲ ಓಕೆ ಇನ್ನ ಇಂಗಾಲದ ಲಕ್ಷಣಗಳನ್ನು ತಿಳ್ಕೊಳ್ಳೋಣ ಅಂದರೆ ಅದರ ಗುಣಗಳನ್ನು ತಿಳ್ಕೊಳ್ಳೋಣ ಏನು ಅದರ ಗುಣಗಳು ಅಂತ ಮೊದಲಿಗೆ ಇಂಗಾಲದ ಒಂದು ವಿಶೇಷ ಗುಣ ಏನಂದರೆ ಇಂಗಾಲದ ಮೊದಲನೇ ವಿಶೇಷ ಗುಣ ಏನು ಅಂದರೆ ಬಹುರೂಪತೆ ಭೌತಿಕವಾಗಿ ಭೌತ ಲಕ್ಷಣ ಆ ಭೌತ ಲಕ್ಷಣಗಳಲ್ಲಿ ಏನು ಅಂದರೆ ಬಹಳ ಪ್ರಮುಖವಾದಂತೆ ಬಹುರೂಪತೆ ಏನಿದು ಬಹುರೂಪತೆ ಅಂದರೆ ರಾಸಾಯನಿಕವಾಗಿ ಒಂದೇ ರೀತಿ ಇರ್ತದೆ ರಾಸಾಯನಿಕವಾಗಿ
ಏಕರೂಪ ಲಕ್ಷಣ ರಾಸಾಯನಿಕವಾಗಿ ಏಕರೂಪ ಲಕ್ಷಣ ಏಕರೂಪ ಲಕ್ಷಣ ಏಕರೂಪ ಅದನ್ನ ಹಿಂಗಾದ್ರೆ ಹಿಂಗಾಲನೆ ಅಂತ ಕರೀತೀವಿ ಅದರ ಸಂಕೇತ ಸಿ ಅಂದ್ರೆ ಸಿ ಏಕರೂಪ ಲಕ್ಷಣ ರಾಸಾಯನಿಕವಾಗಿ ಏಕರೂಪ ಲಕ್ಷಣ ಭೌತಿಕವಾಗಿ 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 ವಿವಿಧ ರೀತಿಯ ಲಕ್ಷಣವನ್ನು ಹೊಂದಿರುತ್ತೆ ವಿವಿಧ ರೀತಿಯ ಲಕ್ಷಣವನ್ನು ಹೊಂದಿರುವ ಹೊಂದಿರತಕ್ಕಂತ ಧಾತುವನ್ನು ಬಹುರೂಪಿ ಅಂತ ಕರೀತೀವಿ ಆ ವಿದ್ಯಮಾನವನ್ನು ಬಹುರೂಪತೆ ಅಂತ ಕರೀತೀವಿ ಆ ವಿದ್ಯಮಾನವನ್ನು ಬಹುರೂಪತೆ ಅಂತ ಕರೀತೀವಿ ಅರ್ಥ ಮಕ್ಕಳೇ ಸೊ ಹಾಗಾದರೆ ರಾಸಾಯನಿಕವಾಗಿ ಏಕರೂಪ ಭೌತಿಕವಾಗಿ ವಿವಿಧ ರೀತಿಯಾದಂಥ ಲಕ್ಷಣ ಮತ್ತು ವಿವಿಧ ರೀತಿಯಾದಂಥ ರೂಪ ವಿವಿಧ ರೂಪವನ್ನು ಕೂಡ ವಿವಿಧ ರೂಪ ಅರ್ಥ ಆಯ್ತಾ ಸೊ ನೋಡಿ ಉದಾಹರಣೆ ನಿಮಗೆಲ್ಲ ಗೊತ್ತಿದೆ ನಾವು ನಮ್ಮ ಸೌದೆಯನ್ನು ಕಸುತ್ತಾಗ ಇದ್ದಿಲು ಹೌದಲ್ಲ ಇದ್ದಿಲು ಕಪ್ಪುಗಿರುತ್ತೆ ಇದ್ದಿಲು ಕಪ್ಪುಗಿರುತ್ತೆ ಅದನ್ನು ಮತ್ತೆ ಬೆಂಕಿ ಹಚ್ಚಿ ಕೆಂಡ ಮಾಡೋದಕ್ಕೆ ನಾವು ಬಳಸ್ತೀವಿ ಹೌದಲ್ಲ ಇದ್ದಿಲು ಅದೇ ರೀತಿ ಕಲ್ಲಿದ್ದಲು ಬಹಳ ಗಟ್ಟಿಯಾಗಿರುತ್ತೆ ಇಂಧನವಾಗಿ ಬಳಸ್ತೀವಿ ಭೂಮಿನಲ್ಲಿ ದೊರೆಯುತ್ತೆ ಭೂಮಿನಲ್ಲಿ ಫಾಸಿಲ್ ಇಂಧನವಾಗಿ ದೊರೆಯುತ್ತೆ ಕಲ್ಲಿದ್ದಲು ಇನ್ನು ಅದಾದಮೇಲೆ ಗ್ರಾಫೈಟ್ ನಿಮಗೆಲ್ಲ ಗೊತ್ತಿದೆ ನಾವು ಪೆನ್ಸಿಲ್ ಎಲ್ಲ ಬಳಸೋದಕ್ಕೆ ಮಾಡೋದಕ್ಕೆ ಗ್ರಾಫೈಟ್ ಅನ್ನ ಬಳಸ್ತೀವಿ ಗ್ರಾಫೈಟ್ ರಾಡ್ಗಳು ಆಮೇಲೆ ವಿದ್ಯುತ್ ಲೇಪನ ಕ್ರಿಯೆಯಲ್ಲಿ ಅಥವಾ ವಿದ್ಯುತ್ ವಿಭಜನ ಕ್ರಿಯೆಯಲ್ಲಿ ಅವುಗಳನ್ನು ಕ್ಯಾಥೋಡ್ ಮತ್ತು ಆನೋಡ್ಗಳಲ್ಲಿ ಬಳಸ್ತೀವಿ ಗ್ರಾಫೈಟ್ ಅನ್ನ ಅದೇ ರೀತಿ ಸ್ವಲ್ಪ ಮೃದುವಾದಂತಹ ಗ್ರಾಫೈಟ್ ಅನ್ನ ಗ್ರೀಸ್ಗಳಲ್ಲಿ ಬಳಸ್ತೀವಿ ಈ ಘರ್ಷಣೆಯನ್ನು ತಪ್ಪಿಸೋದಕ್ಕೆ ಅದನ್ನು ಹಾಕೋದಕ್ಕೆ ಗ್ರಾಫೈಟ್ ಅನ್ನ ಬಳಸ್ತೀವಿ ಇದ್ದಿಲು ಕಲ್ಲಿದ್ದಿಲು ಗ್ರಾಫೈಟ್ ಗ್ರಾಫೈಟ್ ಜೊತೆಗೆ ನಿಮಗೆ ಕಾಡಿಗೆ ಅಂದರೆ ಕಣ್ಣಿಗೆ ಕಣ್ಣಿನ ಅಂದವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಾವು ಹೆಣ್ಣುಮಕ್ಕಳು ಕಾಡಿಗೆ ಹಚ್ಚುತ್ತಲ್ಲ ಅದು ಕೂಡ ಕಾಡಿಗೆ ಆಗಿರ್ಬೋದು ಅಥವಾ ಕೋಕ್ ಅಂತ ಕರಿತೀವಿ ಕೋಕ್ ಅದು ಕೂಡ ಒಂದು ಫಾಸಿಲ್ ಇಂಧನದ ಒಂದು ವಿಧ ಕೋಕ್ ಅದರ ಜೊತೆಗೆ ವಜ್ರ ಆಶ್ಚರ್ಯ ಅನಿಸ್ಬೋದು ನಿಮಗೆಲ್ಲವ ವಜ್ರ ಅಷ್ಟೆಲ್ಲ ಹೊಳೆದು ಅಷ್ಟೆಲ್ಲ ಕಠಿಣವಾಗಿದೆ ಅದು ಕಲ್ಲಲ್ಲ ಅದು ಇಂಗಾಲದ ಒಂದು ರೂಪ ವಜ್ರವು ಕೂಡ ಇಂಗಾಲದ ಒಂದು ರೂಪ ಅಂದರೆ ಏನಾಗ್ತದೆ ಭೂ ತೊಗಟೆಯಲ್ಲಿ ಭೂ ಆಳದಲ್ಲಿ ಹೆಚ್ಚು ಇಂಗಾಲವು ಹೆಚ್ಚು ಒತ್ತಡಕ್ಕೆ ಒಳಪಟ್ಟಾಗ ಇಂಗಾಲದ ವಸ್ತು ಹೆಚ್ಚು ಒತ್ತಡಕ್ಕೆ ಒಳಪಟ್ಟಾಗ ಸುಮಾರು 5000 ಡಿಗ್ರಿ ಉಷ್ಣತೆ ಆ ರೇಂಜ್ಗೆ ಬಂದರೆ ಅದರ ಕಪ್ಪು ಬಣ್ಣ ಹೋಗಿ ಹೊಳೆಯುವ ಬಣ್ಣ ಬರುತ್ತೆ ಅರ್ಥ ಆಯ್ತಾ ಮಕ್ಕಳ ಸೊ ವಜ್ರ ನಾವು ಇವತ್ತು ವಿಜ್ಞಾನಿಗಳು ಪ್ರಯೋಗಶಾಲೆಯಲ್ಲಿ ಆ ಉಷ್ಣತೆಯಲ್ಲಿ ಕೃತಕವಾದ ವಜ್ರವನ್ನು ತಯಾರಿಸ್ತಾರೆ ಅದನ್ನು ಕಂಡುಕೊಂಡಿದ್ದಾರೆ ಆ ವಜ್ರವು ಕೂಡ ಅತ್ಯಂತ ಮಕ್ಕಳೇ ಜ್ಞಾಪಕದಲ್ಲಿ ಇಡೀ ಧಾತುಗಳಲ್ಲಿ ಮತ್ತು ಇಡೀ ವಸ್ತುಗಳಲ್ಲಿ ಅತ್ಯಂತ ಕಠಿಣವಾದಂತಹ ವಸ್ತು ಅಂದರೆ ವಜ್ರ ಅದು ಜ್ಞಾಪಕ ವಜ್ರ ಆಗಿರ್ಬೋದು ಇನ್ನೊಂದು ಬಹುರೂಪಿಯನ್ನು ಕಂಡುಹಿಡಿದಿದ್ದಾರೆ ಅದನ್ನು ಫುಲರಿನ್ ಅಂತ ಕರೀತೀವಿ ಇಂಗಾಲದ ಇನ್ನೊಂದು ಬಹುರೂಪ ಫುಲರಿನ್ ಇಂಗಾಲದ ಬಹುರೂಪ ಇದು ಹೇಗಿರ್ತದೆ ಅಂದರೆ ನೀವು ವಾಲಿಬಾಲ್ ಫುಟ್ಬಾಲ್ ಚೆಂಡು ನೋಡ್ತಿರಲ್ಲ ಅಲ್ಲಿ ಮೂಲೆ ಮೂಲೆಗಳು ಪಂಚಭುಜಾಕೃತಿ ಷಡ್ಭುಜಾಕೃತಿಗಳು ಬಂದಿರ್ತದಲ್ಲ ಆ ಪಂಚಭುಜಾಕೃತಿ ಷಡ್ಭುಜಾಕೃತಿ ಹೇಗೆ ಬಂದಿರ್ತದೆ ಅದೇ ರೀತಿ ಇಂಗಾಲದ ಪರಮಾಣುಗಳು ರಚನೆಯಾಗಿರ್ತದೆ ಇಂಗಾಲದ ಪರಮಾಣುಗಳು ರಚನೆಯಾಗಿರ್ತದೆ ಅರ್ಥ ಆಯ್ತಾ ಮಕ್ಕಳ ಸೊ ಆ ರೀತಿ ಆಕಾರವನ್ನು ಗೋಳಾಕಾರವನ್ನು ಹೊಂದಿರ್ತದನ್ನು ಫ್ಲೋರಿನ್ ಅಂತ ಕರೀತೀವಿ ನೋಡಿ ಭೌತ ಸ್ವರೂಪವನ್ನು ಹೇಳಿದೆ ಆದರೆ ರಾಸಾಯನಿಕ ಸ್ವರೂಪವನ್ನು ನೋಡಿದಾಗ ಇದ್ದಿಲು ಸಿ ಕಲ್ಲಿದ್ದಲು ಸಿ ಗ್ರಾಫೈಟ್ ಸಿ ಕಾಡಿಗೆ ಸಿ ಕೋಕ್ ಸಿ ವಜ್ರ ಸಿ ಕುಲರಿನ್ ಸಿ ರಾಸಾಯನಿಕವಾಗಿ ಒಂದೇ ಆದರೆ ಭೌತಿಕವಾಗಿ ವಿವಿಧ ರೀತಿಯ ಲಕ್ಷಣ ಮತ್ತು ವಿವಿಧ ರೂಪಗಳನ್ನು ಹೊಂದಿರತಕ್ಕಂಥದ್ದು ಈಗ ಅರ್ಥ ಆಯ್ತಾ ಮಕ್ಕಳೇ ಇಂತಹ ಒಂದು ಲಕ್ಷಣವನ್ನು ನಾವು ಏನಂತ ಕರೀತಿದ್ರೆ ಬಹುರೂಪತೆ ಬೇರೆ ಬೇರೆ ಅಲೋಹಗಳಿಗೂ ಬೇರೆ ಅಲೋಹಗಳು ತೋರಿಸ್ತೇವೆ ಬಹುರೂಪತೆಯನ್ನು ತೋರಿಸ್ತವೆ ಆದರೆ ಇಂಗಾಲದ ಬಹುರೂಪತೆ ನಮಗೆ ಇಲ್ಲಿ ಬಹಳ ಮಹತ್ವವನ್ನು ಪಡೆಯುತ್ತೆ ನಮ್ಮ ಜೀವನದಲ್ಲಿ ಬಹಳ ಮಹತ್ವವನ್ನು ಪಡೆಯುತ್ತೆ ಅಂತ ಅದರಲ್ಲೂ ವಜ್ರ ಅತ್ಯಂತ ಪ್ರಕೃತಿಯಲ್ಲಿ ಅತ್ಯಂತ ಕಠಿಣವಾದಂತಹ ವಸ್ತು ಪ್ರಕೃತಿ ಆಮೇಲೆ ಕಾಸ್ಟ್ಲಿಯನ್ನು ಕೂಡ ತುಂಬ ಬೆಲೆ ಬಾಳುತ್ತೆ ಹೌದಲ್ಲ ವಜ್ರದ ಹರಳುಗಳಿಗೆ ತುಂಬ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ನಿಮಗೆ ಗೊತ್ತಿದೆ ನಮ್ಮ ಭಾರತದಿಂದ ತೆಗೆದುಕೊಂಡು ಹೋದಂತಹ ಬ್ರಿಟಿಷರು ತೆಗೆದುಕೊಂಡು ಹೋದಂತಹ ಕೋಹಿನೂರ್ ಗುಜ್ರ ಎಷ್ಟು ಬೆಲೆ ಬಾಳುತ್ತೆ ಅಂತ
ಸಾಕ್ಷಾತ್ ಮಕ್ಕಳೇ ಅಂದ್ರೆ ವಜ್ರಕ್ಕೆ ಅಷ್ಟೊಂದು ಬೆಲೆ ಇದೆ. ಇವತ್ತು ಆಭರಣಗಳಲ್ಲಿ ಎಲ್ಲ ಏನ್ ಮಾಡ್ತಾರೆ, ವಜ್ರಗಳ ಹರಳುಗಳನ್ನ ಬಳಸ್ತಾರೆ, ವಜ್ರದ ಹರಳುಗಳನ್ನ. ಮತ್ತೆ ಸಣ್ಣದ ವಜ್ರದ ಒಂದು ತುಣುಕನ್ನ ತೆಗೆದುಕೊಂಡು ಈ ವಜ್ರವನ್ನ ಗ್ಲಾಸ್ ಗಳನ್ನ ಕಟ್ ಮಾಡೋದಕ್ಕೆ, ಗಾಜನ್ನ ಕತ್ತರಿಸೋದಕ್ಕೆ ಬಳಸ್ತಾರೆ. ವಜ್ರ ಹೊಳೆಯುತ್ತೆ ಅಂತ ಹೇಳ್ತೀವಿ, ಹೌದಲ್ಲ. ವಜ್ರ ಹೊಳೆಯೋದಕ್ಕೆ ಕಾರಣ ಏನಂದ್ರೆ ಆ ವಜ್ರದ ವಕ್ರೀಭವನ ಸೂಚ್ಯ ಅಂತ ಇದೆಯಲ್ಲ, ಆ ವಕ್ರೀಭವನ ಸೂಚ್ಯಂಕ ಹೆಚ್ಚಿರುತ್ತೆ. ಹಾಗಾಗಿ ಎಲ್ಲ ವಸ್ತುಗಳಿಗಿಂತ ಅತಿ ಹೆಚ್ಚು ಹೊಳಗಿರತಕ್ಕಂತಹ ವಸ್ತು ಅಂದರೆ ನಾವು ವಜ್ರವನ್ನ ಹೇಳ್ತೀವಿ. ವಕ್ರೀಭವನ ಸೂಚ್ಯಾಂಕದಿಂದ ವಜ್ರ ತನ್ನ ಹೊಳಪನ್ನ ಹೆಚ್ಚಿಸಿಕೊಳ್ತದೆ. ಆ ಕಾರಣ ಏನಂದ್ರೆ ಆಂತರಿಕ ಪ್ರತಿಫಲನ, ವಜ್ರದ ಒಳಗೆ ಆಂತರಿಕ ಪ್ರತಿಫಲನದಿಂದ ಬೆಳಕು ಹಾಗು ವಜ್ರದ ಎಲ್ಲ ಕಡೆಯೂ ಹರಡಿ ಹೊರಗಡೆ ಬರೋದ್ರಿಂದ ವಜ್ರ ಹೊಳೆಯುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇನ್ನು ಉಳಿದ ಹಾಗೆ ಎಲ್ಲದೂ ಕೂಡ ನೋಡಿರ್ತೀರ, ಮಾಡಿರ್ತೀರ, ಹೌದಲ್ಲ. ಕಪ್ಪು 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 ಇದ್ರೂ ಕೂಡ ವಜ್ರ ಮಾತ್ರ ಹೊಳಪುಳ್ಳ, ಹೊಳೆಯುವ ವಸ್ತು. ಇನ್ನೊಂದು ಉದಾಹರಣೆ ಗ್ರಾಫೈಟ್. ಇದೊಂದು ಎಕ್ಸೆಪ್ಷನ್ ಮಾತ್ರ, ಅಲೋಹಗಳಲ್ಲಿ ಗ್ರಾಫೈಟ್ ಒಂದು ಎಕ್ಸೆಪ್ಷನ್. ಯಾಕೆ ಒಂದು ಎಕ್ಸೆಪ್ಷನ್ ಅಂದ್ರೆ, ಗ್ರಾಫೈಟ್ ಒಂದು ಉತ್ತಮವಾದಂತಹ ವಿದ್ಯುತ್ ವಾಹಕ, ಉತ್ತಮವಾದಂತಹ ವಿದ್ಯುತ್ ಗ್ರಾಫೈಟ್ ಒಂದೇ ಮಕ್ಕಳೇ. ನೀವು ಯಾವೂ ಕೂಡ ವಾಹಕಗಳಲ್ಲ, ಇದೊಂದು ವಾಹಕ. ಕಾರಣ ಏನಂದ್ರೆ, ಗ್ರಾಫೈಟ್ ನಲ್ಲಿ ಈ ಕಂಡಕ್ಟಿಂಗ್ ಬ್ಯಾಂಡ್ ಅಂತ ಕರಿತೀವಿ, ವಿದ್ಯುತ್ ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ಸಹಕರಿಸುವ ದಾರಿ ಏನಿದೆ, ಪಥ ಏನಿದೆ, ಆ ಪಥ ಹತ್ತಿರ ಇರ್ತದೆ, ಹತ್ತಿರ ಇರ್ತದೆ. ಹಾಗಾಗಿ ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಇನ್ನು ಉಳಿದವುಗಳಲ್ಲಿ ಆ ಕಂಡಕ್ಟಿಂಗ್ ಬ್ಯಾಂಡ್ ಅಂತ ನಾವು ವಾಹಕ ಪಟ್ಟಿನಲ್ಲಿರತಕ್ಕಂತಹ ಅಂತರ, ಎಲೆಕ್ಟ್ರಾನ್ಗಳು ಜಿಗಿಯೋದಕ್ಕೆ ಎಲೆಕ್ಟ್ರಾನ್ಗಳು ಹರಿಯೋದಕ್ಕೆ ದೂರ ಇರುತ್ತೆ. ಅಂದ್ರೆ ಇಲ್ಲಿ ಇಷ್ಟತ್ರ ಇದ್ರೆ ಗಲ್ಲಿದಲ್ಲಿರೋಗಳಲ್ಲೂ ಇಷ್ಟು ದೂರ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳ? ಇನ್ನು ಯಾವುದಾದ್ರೂ ತೆಗೆದುಕೊಳ್ಳಿ, ಈ ಕಂಡಕ್ಟಿಂಗ್ ಬ್ಯಾಂಡ್ ಏನಿದೆ ಗ್ರಾಫೈಟ್ ನಲ್ಲಿ ಹತ್ತಿರ ಇರ್ತದೆ. ಹಾಗಾಗಿ ಇದರ ಮೂಲಕ ಎಲೆಕ್ಟ್ರಾನ್ಗಳು ಹಾದು ಹೋಗ್ತವೆ, ವಿದ್ಯುತ್ ವಾಹಕ ವಿದ್ಯುತ್ ಹರಿಯೋದಕ್ಕೆ ಸಹಾಯ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನೆಲ್ಲದರಲ್ಲೂ ಎದ್ದಿಲು, ಕಾಡಿಗೆ, ಕೋಕ್ ಆಗಿರ್ಬೋದು, ವಜ್ರ ಆಗಿರ್ಬೋದು, ಸುಲರಿನಗಳಲ್ಲಿ ಈ ಕಂಡಕ್ಟಿಂಗ್ ಬ್ಯಾಂಡ್ ಏನಿದೆ, ವಾಹಕ ಪಟ್ಟಿಯ ನಡುವಿನ ಅಂತರ ಏನಿದೆ, ಅದರ ದೂರ ಇರ್ತದೆ. ಹಾಗಾಗಿ ಅವುಗಳಲ್ಲಿ ವಿದ್ಯುತ್ ಹರಿಯೋದಿಲ್ಲ, ಗ್ರಾಫೈಟ್ ನಲ್ಲಿ ಮಾತ್ರ ವಿದ್ಯುತ್ ಹರಿಯುತ್ತೆ. ಇದೊಂದು ಎಕ್ಸೆಪ್ಷನ್. ಅಲೋಹಗಳಲ್ಲಿ ಉತ್ತಮವಾದಂತಹ ವಾಹಕ ಯಾವುದು ಅಂತ ಕೇಳ್ಬೋದು, ವಿದ್ಯುತ್ ವಾಹಕ ಯಾವುದು ಅಂತ, ಗ್ರಾಫೈಟ್. ಆಗ ಇನ್ನೂ ಕೇಳ್ಬೋದು ನಿಮಗೆ, ಗ್ರಾಫೈಟ್ ಉತ್ತಮ ವಿದ್ಯುತ್ ವಾಹಕ ಅನಿಸ್ಕೊಂಡಾಗ ಅದರ ಬಹುರೂಪಗಳು, ಇಂಗಾಲದ ಬಹುರೂಪಗಳು ಉಳಿದವು ಯಾಕೆ ಬಹು ವಿದ್ಯುತ್ ವಾಹಕಗಳಲ್ಲ ಅಂದಾಗ ಹೇಳಬೇಕಾಗ್ತದೆ. ವಾಹಕ ಪಟ್ಟಿನಲ್ಲಿ ಅಂತರ ಅವುಗಳಲ್ಲಿ ಹೆಚ್ಚಿಗೆ ಇರ್ತದೆ, ಹಾಗಾಗಿ ಎಲೆಕ್ಟ್ರಾನ್ಗಳು ಹರಿದೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಗ್ರಾಫೈಟ್ನಲ್ಲಿ ವಾಹಕ ಪಟ್ಟಿಯ ಅಂತರ ಬಹಳ ಹತ್ತಿರ ಇರುತ್ತದೆ, ಹತ್ತಿರ ಇರೋದ್ರಿಂದ ಅದು ವಾಹಕತೆಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ಬರೆಯಬೇಕಾಗ್ತದೆ. ಮತ್ತೆ ಓಕೆ, ಹೀಗೆ ಭೌತಿಕವಾಗಿ ವಿವಿಧ ರೀತಿಯಾದ ಲಕ್ಷಣ ಮತ್ತು ವಿವಿಧ ರೂಪವನ್ನು ಹೊಂದಿ ರಾಸಾಯನಿಕವಾಗಿ ಏಕರೂಪ ಲಕ್ಷಣ ಹೊಂದಿರತಕ್ಕಂತಹ ಧಾತುವನ್ನು ಬಹುರೂಪ ಅಂತ ಕರಿತೀವಿ. ಆ ಒಂದು ವಿದ್ಯಮಾನವನ್ನು ಬಹುರೂಪ ಅಂತ, ಇದು ಇಂಗಾಲದ ಒಂದು ಭೌತ ಲಕ್ಷಣ ಮತ್ತು ಪ್ರಮುಖವಾದಂತಹ ಲಕ್ಷಣ. ಈ ಭೌತ ಲಕ್ಷಣದ ಜೊತೆಗೆ ಇನ್ನು ರಾಸಾಯನಿಕ ಲಕ್ಷಣಕ್ಕೆ ಬಂದಿದೆ. ರಾಸಾಯನಿಕ ಲಕ್ಷಣಕ್ಕೆ ಬಂದರೆ, ರಾಸಾಯನಿಕ ಇಂಗಾಲದ ರಾಸಾಯನಿಕ ಲಕ್ಷಣಕ್ಕೆ ಬಂದರೆ, ಈ ಒಂದು ವಿಶೇಷವಾದಂತಹ ರಾಸಾಯನಿಕ ಲಕ್ಷಣವನ್ನು ನಾವು ಒಂದು ಮೊದಲನೆಯದು, ಇದು ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಇಂಗಾಲವು ಟೆಟ್ರಾವೇಲೆನ್ಸಿ ಧಾತು ಅಂತ ಅನಿಸ್ಕೊಳ್ತದೆ. ಟೆಟ್ರಾವೇಲೆನ್ಸಿ ಧಾತು ಅಂತ ಅನಿಸ್ಕೊಳ್ತದೆ. ಮೊದಲನೆಯದು ಟೆಟ್ರಾವೇಲೆನ್ಸಿ ಧಾತು ಆಗಿರುವ ಅದರಲ್ಲಿರ್ತಕ್ಕಂಥ ನಾಲ್ಕು ಎಲೆಕ್ಟ್ರಾನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ. ನಾಲ್ಕು ಎಲೆಕ್ಟ್ರಾನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ. ರಾಸಾಯನಿಕ ಕ್ರಿಯೆಯಲ್ಲಿ ಬಂದಾಗ ಬಂಧ ಉಂಟಾಗಬೇಕಲ್ಲ, ಹೌದು. ರಾಸಾಯನಿಕ ಬಂಧವನ್ನು ಉಂಟು ಮಾಡ್ತದೆ, ರಾಸಾಯನಿಕ ಬಂಧವನ್ನು ಉಂಟು ಮಾಡ್ತದೆ. ಮತ್ತೆ ನೀವೆಲ್ಲರೂ ಹೋಗ್ರಿ, ರಾಸಾಯನಿಕ ಬಂಧಕ್ಕೆ ಬಂದಾಗ ನಾಲ್ಕು ಬಂಧಗಳು ಇರಲೇಬೇಕು, ನಾಲ್ಕು ಬಂಧಗಳು ಇರಲೇಬೇಕು. ಅವು ಹಂಚಿಕೆ ಆಗಲಾದ್ರಾಯ್ತು, ಹಂಚಿಕೆ ಆಗದೇ ಇದ್ರೆ ಆಯ್ತು, ಒಟ್ಟಿಗೆ ನಾಲ್ಕು ರಾಸಾಯನಿಕ ಬಂಧಗಳು ಇಂಗಾಲಕ್ಕೆ ಉಂಟಾಗಲೇಬೇಕು. ಅರ್ಥ ಆಯ್ತಲ್ಲ? ಆಮೇಲೆ ಇನ್ನೊಂದು ಅಂಶ ನಾನು ನಿಮ್ಗೆ ಹೇಳಿದೆ, ಟೆಟ್ರಾವೇಲೆನ್ಸಿ ಧಾತು ಆಗಿರೋದ್ರಿಂದ ಬಾಕಿದು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡ್ತದೆ ಅಂತ ನಾನು ನಿಮ್ಗೆ ಹೇಳಿದೆ. ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತದೆ. ಇದು ಕೂಡ ಒಂದು ಇಂಪಾರ್ಟೆಂಟ್, ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡೋದು ಕೂಡ ಇಂಪಾರ್ಟೆಂಟ್. ಏಕೆಂದ್ರೆ ನಾಲ್ಕು ಎಲೆಕ್ಟ್ರಾನ್ಗಳು ಸ್ವತಂತ್ರವಾಗಿರೋದ್ರಿಂದ ಸಹವೇಲೆನ್ಸಿ ಬಂಧ ಉಂಟು ಮಾಡೋದ್ರಲ್ಲಿ ತಪ್ಪೇನಿದೆ. ಈ ರೀತಿ ಇಂಗಾಲವು ತನ್ನ ಸಹವೇಲೆನ್ಸಿ ಬಂಧದಿಂದ ತನ್ನದೇ ಆದ ಪರಮಾಣುಗಳನ್ನು ಜೋಡಿಸಿಕೊಂಡು
ತನ್ನದೇ ಆದ ಪರಮಾಣುಗಳನ್ನು ಜೋಡಿಸಿಕೊಂಡು ಉದ್ದನೆಯ ಸರಪಳಿಗಳನ್ನು ರಚನೆ ಮಾಡುತ್ತದೆ. ಉದ್ದನೆಯ ಸರಪಳಿಗಳ ಜೊತೆಗೆ ಕವಲು ಸರಪಣಿಯನ್ನು ರಚನೆ ಮಾಡುತ್ತದೆ. ಕವಲು ಸರಪಣಿಯ ಜೊತೆಗೆ ಉಂಗುರ ರಚನೆಯನ್ನು ಉಂಟು ಮಾಡುತ್ತದೆ. ಅರ್ಥ ಆಯ್ತಲ್ಲ. ಸೊ ಅದನ್ನು ನಾವು ಹೇಳ್ತಕ್ಕಂತಂದ್ರೆ ಗುಣವನ್ನು ಕೆಟನೀಕರಣ ಎಂಬ ಗುಣದಿಂದ ಕರಿತೀವಿ. ಕೆಟನೀಕರಣ ಕೆಟನೀಕರಣ ಅನ್ನೋದು ಕೂಡ ಒಂದು ವಿಶೇಷವಾಗಿದೆ. ಇಂಗಾಲವು ಸಹವೇರಿಯನ್ಸಿಯ ಬಂಧದ ಸಹಾಯದಿಂದ ನೇರ ಸರಪಣಿ, ಕವಲು ಸರಪಣಿ ಮತ್ತು ಉಂಗುರ ರಚನೆಗಳನ್ನು ಉಂಟು ಮಾಡಿಕೊಳ್ಳುತ್ತದೆ. ಈ ಒಂದು ಗುಣವನ್ನು ನಾವು ಕೆಟನೀಕರಣ ಅಂತ ಕರಿತೀವಿ. ಸೊ ಕೆಟನೀಕರಣವನ್ನು ಗಮನಿಸಿದಾಗ ಅಲ್ಲಿ ಇಂಗಾಲದ ಪರಮಾಣುಗಳು ಒಂದಕ್ಕೊಂದು ಸಹವೇರಿಯನ್ಸಿ ಬಂಧದಿಂದ ಜೋಡಿಸ್ಕೊಳ್ತವಲ್ಲ, ಈ ರೀತಿ ಜೋಡಿಸ್ಕೊಂಡಾಗ ಅಲ್ಲಿ ಏನಾಗ್ತದೆ, ಸರಪಳಿಯ ರೀತಿಯಾದ ರಚನೆ ಬರ್ತದೆ. ಅದನ್ನು ನಾವು ನೇರ ಸರಪಣಿ ಅಂತ ಕರಿತೀವಿ. ಸ್ವಲ್ಪ ಗಮನ ಹರಿಸಿ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಂಗಾಲವು ತನ್ನ ನಾಲ್ಕು ಬಂಧದ ಸಹಾಯದಿಂದ ಮತ್ತೊಂದು ಇಂಗಾಲದ ಸಹಾಯವನ್ನು ನೋಡಿದಾಗ, ನೋಡಿ ಇಲ್ಲಿ ನೋಡಿ, ಸ್ವಲ್ಪ ಗಮನ ಹರಿಸಿ, 1, 2, 3, 4 ಈ ರಾಸಾಯನಿಕ ಬಂಧ ಇದೆಯಲ್ಲ, ಈ ರಾಸಾಯನಿಕ ಬಂಧ ಇದನ್ನು ಹಂಚಿಕೊಡ್ತದೆ, ಅದಕ್ಕೆ ನಾಲ್ಕೇ ಆಗಲ್ಲ. ಸೊ 1, 2, 3, 4 ಅರ್ಥ ಆಯ್ತಾ ಮಕ್ಕಳೇ? ಸೊ ಅದೇ ರೀತಿ ಇನ್ನೊಂದು ನೋಡಿ, 1 ಆಲ್ರೆಡಿ ಇದೆ, 2, 3 ಮತ್ತು 4 ಈಗ ಆಲ್ರೆಡಿ ಬಂದಿದೆ. ಇನ್ನೊಂದು ರಾಸಾಯನಿಕ ಬಂಧವನ್ನು ಹೇಳಿಕೊಂಡು ಸಹವೇರಿಯನ್ಸಿ ಬಂಧದ ಸಹಾಯದಿಂದ ಅದೇ ಇಂಗಾಲದ ಇನ್ನೊಂದು ಪರಮಾಣುವಿನ ಬಂಧವನ್ನು ಏರ್ಪಡಿಸಿಕೊಡುತ್ತದೆ. ಹೀಗೆ ಇಂಗಾಲ ತನ್ನದೇ ಆದ ಪರಮಾಣುಗಳಿಂದ ಇದನ್ನು ನಾವೇಳ್ತೀವಿ ನೇರ ಸರಪಳಿ ಅಂತ ಕರಿತೀವಿ. ಸರಪಣಿಯನ್ನು ಉಂಟುಮಾಡುತ್ತದೆ, ನೇರ ಸರಪಳಿ. ಸರಿ, ಎಷ್ಟು ಬೇಕು, ಎಷ್ಟು ಬೇಕಾದ್ರೂ ಆಗ್ಬೋದು, 1000 ಬೇಕಾದ್ರೂ ಆಗ್ಬೋದು, ಅದಕ್ಕೆ ಸಂಯುಕ್ತಕ್ಕೆ ತಕ್ಕಂತೆ ಅದು ರೂಪಿಸ್ಕೊಳ್ಳೋದು. ಅರ್ಥ ಆಯ್ತಾ ಮಕ್ಕಳೇ? 10, 20, 30, 40 ತನಕ ಇನ್ನೂ ಹೋಗ್ಬೋದು. ಹಾ, ಒಟ್ಟಿನಾಗ ಅದೊಂದು ನೇರ ಸರಪಣಿ ಅಂತ ಕರಿತೀವಿ, ನೇರ ಸರಪಣಿ. ಅದೇ ರೀತಿ ಇನ್ನು ಕೆಲವು ಸಂದರ್ಭದಲ್ಲಿ ಅದೇ ಈ ಕಾಲವು ತನ್ನ ಸಹವೇರಿಯನ್ಸಿ ಬಂಧದಿಂದ ಏನಾಗ್ತದೆ, ಕವಲು ಸರಪಣಿ. ಹೇಗೆ, ಸ್ವಲ್ಪ ಗಮನ ಹರಿಸಿ. ಸೊ ಈ ರೀತಿ ಇರತಕ್ಕಂತಹ ನೇರ ಸರಪಣಿಯಲ್ಲಿ ಮತ್ತೆ ಏನಾಗ್ತದೆ, ಈ ರೀತಿ ಕವಲು ಸರಪಣಿಯನ್ನು ಅದು ತೋರುತ್ತೆ. ಮಕ್ಕಳೇ ಒಂದು ಚೆನ್ನಾಗಿ ನಾವು ಕಟ್ಕೊಳ್ಳಿ, ಯಾವುದೇ ಇಂಗಾಲಗಳಲ್ಲಿ ನಾಲ್ಕು ಬಂಧಗಳು ಇರಲೇಬೇಕು. ಅದನ್ನು ನೀವು ರಚನೆ ಬರೀಬೇಕಾದ್ರೆ ನೀವು ನೋಡಲೇಬೇಕು ನಾಲ್ಕು ಬಂಧಗಳು, ಏಕೆಂದರೆ ಇದು ಹಂಚಿಕೆ ಆಗಿರೋದ್ರಿಂದ ಇದನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೋಬೇಕು. ನೋಡಿ, ಇದು 1, 2, 3, 4 ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ರೀತಿ ಏನಾಗ್ತದೆ, ಕವಲು ಸರಪಣಿಯನ್ನು ನಾವು ಕಾಣ್ತೀವಿ, ಕವಲು ಸರಪಣಿಯನ್ನು. ಸೊ ಈ ರೀತಿ ಕವಲು ಸರಪಣಿ ಇದು ಒಂದೇ ರೀತಿ ಅಲ್ಲ, ಹೇಗೆ ಬೇಕಂದ್ರೂ ಆಗ್ಬೋದು. ನೋಡಿ, ಈ ಕಡೆ ಇಲ್ಲಿ ಬೇಕಾದ್ರೂ ಕವಲು ಸರಪಣಿಗೆ ಹೋಗ್ಬೋದು. ಈ ರೀತಿ ಇದನ್ನು ನಾವು ಕವಲು ಸರಪಣಿ ಅಂತ ಕರಿತೀವಿ. ಇನ್ನು ಇದನ್ನು ನಾವು ಕವಲು ಸರಪಣಿ. ಇನ್ನೊಂದು ಪ್ರಮುಖವಾದಂಥದ್ದು ಏನಂದರೆ ಉಂಗುರ ರಚನೆ. ಕೆಟನೀಕರಣದಲ್ಲಿ ನೇರ ಸರಪಳಿ ಒಂದಾಯಿತು, ಕವಲು ಸರಪಣಿ ಇನ್ನೊಂದಾಯಿತು, ಇನ್ನೊಂದು ಉಂಗುರ ರಚನೆ. ಹೇಗಿರ್ತದೆ ಉಂಗುರ ರಚನೆ? ಸೊ ಉಂಗುರ ರಚನೆಯಲ್ಲಿ ಇಂಗಾಲವು ನೋಡಿ 1, 2 ಮತ್ತು C3 ನೋಡಿ, ಅರ್ಥ ಆಯ್ತಾ? ನೋಡಿ, ಈಗ 1, 2, 3, 4 ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ 1, 2 ಬಂಧಗಳು, 3 ಮತ್ತು 4 ಒಂದು ರೀತಿ ಆಯ್ತಾ? ಅದೇ ರೀತಿ ತ್ರಿಭುಜಾಕೃತಿ, ಪಂಚಭುಜಾಕೃತಿ ಆಗಿರ್ಬೋದು, ಚತುರ್ಭುಜಾಕೃತಿ ಆಗಿರ್ಬೋದು, ಷಡ್ಭುಜಾಕೃತಿ ಆಗಿರ್ಬೋದು ಮಾಡ್ಬೋದು. ನೋಡಿ, ಈಗ ಚತುರ್ಭುಜಾಕೃತಿ ನೋಡಿ, 1, 2, 3, 4 ಹೌದಲ್ಲ? ಸೊ ಈ ರೀತಿ ಬರ್ದಾಗ 1, 2, 3, 4 1, 2, 3 ಮತ್ತು 4 1, 2, 3 ಮತ್ತು 4 1, 2, 3 ಮತ್ತು 4 ಅರ್ಥ ಮಕ್ಕಳೇ? ಇದನ್ನು ನಾವು ಉಂಗುರ ರಚನೆ. ಈ ರೀತಿ ಮೂರು ತರಹದ ಕೆಟನೀಕರಣ ಎಂದರೇನು ಅಂತ ಹೇಳ್ಬೋದು. ಅದಕ್ಕೆ ಏನ್ ಹೇಳ್ತೀವಿ, ಇಂಗಾಲದ ಪರಮಾಣುಗಳು ತಮ್ಮ ಸಹವೇರಿಯನ್ಸಿಯ ಬಂಧದ ಸಹಾಯದಿಂದ ನೇರ ಸರಪಣಿ, ಕವಲು ಸರಪಣಿ ಅಥವಾ ಉಂಗುರ ರಚನೆಗಳನ್ನು ಉಂಟು ಮಾಡುತ್ತವೆ. ಇಂಗಾಲದ ಒಂದು ಈ ಗುಣವನ್ನು ನಾವು ಕೆಟನೀಕರಣ ಎಂದು ಕರೆಯುತ್ತೇವೆ. ಕೆಟನೀಕರಣದಿಂದ ಉಂಟಾಗುವ ರಚನೆಗಳು ಯಾವುವು ಅಂತ ಕೇಳ್ಬೋದು. ಕೆಟನೀಕರಣದಿಂದ ನಮಗೆ ಮೂರು ರೀತಿಯ ರಚನೆಗಳು ಉಂಟಾಗ್ತದೆ. 1 ಇಂಗಾಲದ ನೇರ ಸರಪಣಿ, 2 ಇಂಗಾಲದ ಕವಲು ಸರಪಣಿ, 3 ಇಂಗಾಲದ ಉಂಗುರ ರಚನೆ. ಈ ರೀತಿ. ಸೊ ನೋಡಿ,
ಇಲ್ಲಿ ನೀವು ಗಮನಿಸಿ ಷಡ್ಭುಜ ಆಕೃತಿಯವರಿಗೆ ಮಾತ್ರ ಮಾಡಬೇಕು ಅರ್ಥ ಮತ್ತೆ ಷಡ್ಭುಜ ಅಂದ್ರೆ ಆರು ರೀತಿಯ ಆರು ಕೋನಗಳಿರತಕ್ಕಂತ ಒಂದು ಆಕೃತಿ ಇರುತ್ತಲ್ಲ ಆ ಷಡ್ಭುಜ ಆಕೃತಿ ಅಲ್ಲಿವರೆಗೂ ಮಾತ್ರ ನೀವು ಮಾಡಬೇಕಾಗುತ್ತೆ ಉಂಗುರ ರಚನೆಯನ್ನು ಇನ್ನು ಇರೋದಿಲ್ಲ ಓಕೆ ಹೀಗೆ ಉಂಟು ಮಾಡತಕ್ಕಂತ ಒಂದು ವಿಶೇಷ ಗುಣ ಇಂಗಾಲಕ್ಕಿದೆ ಆ ಇಂಗಾಲದ ಗುಣವನ್ನು ನಾವು ತಿಳಿದುಕೊಳ್ಳಬೇಕು ಕೆಟನಿ ಈ ರೀತಿ ಸರಪಳಿಗಳನ್ನು ಉಂಟು ಮಾಡಿಕೊಂಡು ಇಂಗಾಲವು ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ ಇಂಗಾಲವು ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ ಹಾಗಾದರೆ ಯಾವ ಸಂಯುಕ್ತಗಳು ಈ ಒಂದು ರಚನೆಗೆ ಸಂಬಂಧಪಟ್ಟಂಗೆ ಈ ಒಂದು ಅಧ್ಯಯನಕ್ಕೆ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಇಂಗಾಲವು ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತದೆ ಹೈಡ್ರೋಕಾರ್ಬನ್ಗಳೆಂದರೇನು ಹೈಡ್ರೋಕಾರ್ಬನ್ಗಳೆಂದರೆ ಇಂಗಾಲ ಮತ್ತು ಜಲಜನಕ ಇಂಗ್ಲಿಷ್ ಅಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಗಳಿಂದಾದ ಅಷ್ಟೇ ಬೇರೆ ಯಾವುದೂ ಇರೋದಿಲ್ಲ ಹೈಡ್ರೋಜನ್ ಮತ್ತು ಕಾರ್ಬನ್ ಗಳಿಂದಾದಂತ ಸಂಯುಕ್ತಗಳನ್ನು ನಾವು ಹೈಡ್ರೋಕಾರ್ಬನ್ ಗಳೆಂದು ಕರೆಯುತ್ತೇವೆ ಹೀಗೆ ಉಂಟಾಗತಕ್ಕಂತ ಹೈಡ್ರೋಕಾರ್ಬನ್ ಗಳೇನಿದೆ ಸಂಯುಕ್ತಗಳು ಅವು ಕೆಲವು ನೇರ ಸರಪಣಿಯಲ್ಲಿರುತ್ತವೆ ಕೆಲವು ಕವಲು ಸರಪಣಿಯಲ್ಲಿರುತ್ತವೆ ಕೆಲವು ಉಂಗುರ ರಚನೆಯನ್ನು ಉಂಟು ಮಾಡುತ್ತವೆ ಅರ್ಥ ಆಯ್ತಾ ಮಕ್ಕಳೇ ಹಾಗಾಗಿ ಈ ಹೈಡ್ರೋಕಾರ್ಬನ್ ಗಳನ್ನು ನಾವು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಗಳು ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗಳು ಅಂತ ಕರಿತೀವಿ ಅಥವಾ ಅದಕ್ಕೆ ಹೇಳಬೇಕು ಅಂದ್ರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳು ಅಂತ ಕರಿತೀವಿ ಈ ರೀತಿ ಉಂಟಾದಾಗ ಹೈಡ್ರೋಕಾರ್ಬನ್ ಗಳನ್ನ ಆ ಉಂಟಾಗತಕ್ಕಂಥ ಹೈಡ್ರೋಕಾರ್ಬನ್ ಗಳಲ್ಲಿ ಇಂಗಾಲದ ಪಾತ್ರ ಮಹತ್ವದ್ದು ಅದರಲ್ಲೂ ಸಹವೇಳೆ ಅದರ ಜೊತೆಗೆ ಕೆಟನೀಕರಣ ಇವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅದರ ಜೊತೆಗೆ ಇಂಗಾಲ ಒಂದು ಟೆಟ್ರಾವೇಲೆನ್ಸಿ ಧಾತು ಆಗಿರೋದ್ರಿಂದ ಮಾತ್ರ ನಾವು ಹೈಡ್ರೋಕಾರ್ಬನ್ಗಳು ಉತ್ಪತ್ತಿಯಾಗೋದಕ್ಕೆ ರಚನೆಯಾಗೋದಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ ಇನ್ನೊಂದು ಚೆನ್ನಾಗಿ ನಿಮಗೆ ಜ್ಞಾಪಕ ಇದೆ ಏನ್ ಸರ್ ಬರೀಲೆಲ್ಲ ಏಕಬಂಧ ಇದೆ ಅಂತಲ್ಲ ಹೈಡ್ರೋಕಾರ್ಬನ್ಗಳನ್ನು ಅಧ್ಯಯನ ಮಾಡಬೇಕಾದ್ರೆ ನಿಮಗೆ ಈ ಸಹವೇಲೆನ್ಸಿಯ ಬಂಧ ಅಂತ ನಾವೇನು ಕರಿತೀವಲ್ಲ ಸಹವೇಲೆನ್ಸಿಯ ಬಂಧದಲ್ಲಿ ನೀವು ಏಕಬಂಧವನ್ನು ಕಾಣ್ತೀರಾ ದ್ವಿಬಂಧವನ್ನು ಕಾಣ್ತೀರಾ ಮತ್ತು ತ್ರಿಬಂಧವನ್ನು ಕಾಣ್ತೀರಾ ಏಕಬಂಧ ದ್ವಿಬಂಧ ಮತ್ತು ತ್ರಿಬಂಧ ಅದೇ ಮೂರು ಏಕಬಂಧ ದ್ವಿಬಂಧ ಮತ್ತು ತ್ರಿಬಂಧ ಹೀಗೆ ಇಂಗಾಲದಿಂದ ಉಂಟಾದಂತಹ ಸಂಯುಕ್ತಗಳಲ್ಲಿ ನೀವು ಹೈಡ್ರೋಕಾರ್ಬನ್ಗಳನ್ನು ನೀವು ಸ್ಟಡಿ ಮಾಡಬೇಕಾದ್ರೆ ಆ ಹೈಡ್ರೋಕಾರ್ಬನ್ಗಳಲ್ಲಿ ಏಕಬಂಧ ದ್ವಿಬಂಧ ಮತ್ತು ತ್ರಿಬಂಧಗಳಿರತಕ್ಕಂತಹ ರಚನೆಗಳನ್ನು ನೀವು ಕಾಣ್ತೀರಾ ಅದರಲ್ಲಿ ಆಲ್ಕೇನ್ಗಳಾಗಿರ್ಬೋದು ಆಲ್ಕೀನ್ಗಳಾಗಿರ್ಬೋದು ಆಲ್ಕೈನ್ಗಳಾಗಿರ್ಬೋದು ಜೊತೆಗೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಬರ್ತದೆ ಅರ್ಥ ಆಯ್ತಾ ಮಕ್ಕಳ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಕೆಟನೀಕರಣದಿಂದ ಉಂಟಾದಂತಹ ಸಹವೇಲೆನ್ಸಿ ಬಂಧದಿಂದ ಉಂಟಾದಂತಹ ಹೈಡ್ರೋಕಾರ್ಬನ್ಗಳೇನಿದೆ ಆ ವೈವಿಧ್ಯಮಯವಾದಂತಹ ಹೈಡ್ರೋಕಾರ್ಬನ್ಗಳು ಅವುಗಳ ರಚನೆ ಹೇಗಿರ್ತದೆ ಅವುಗಳ ಸೂತ್ರ ಹೇಗಿರ್ತದೆ ಅನ್ನೋದನ್ನು ನೋಡೋಣ ಅಲ್ಲಿವರೆಗೂ ಬಾಯಿ ಮಕ್ಕಳೇ ಅಧ್ಯಾಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಿಮಗೇನೇ ಡೌಟ್ ಇದೆ ಕೂಡ ನಿಮ್ಮ ಸರ್ಗಳನ್ನು ಕೇಳಿ ಆ ಡೌಟ್ಗಳನ್ನು ಬಗೆಹರಿಸ್ಕೊಳ್ಳ್ರಿ ಎಲ್ರಿಗೂ ಒಳ್ಳೆಯದಾಗಲಿ